ಹಲೋ ಫ್ರೆಂಡ್ಸ್, ಇವತ್ತು ನಾವು ಗೆಣಸಿನ ಹೋಳಿಗೆ ಮಾಡೋಣ. ನಾನು ಇದಕ್ಕೆ ಬೆಲ್ಲ ಹೆಚ್ಕೋತಾ ಇದ್ದೀನಿ. ಮತ್ತು ಒಂದು ಗೆಣಸನ್ನು ಕುದಿಸಿ ಅದರ ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಇದನ್ನು ಈಗ ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಇದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು, ನೀರಿಲ್ಲದೇ ಕರಗಿಸ್ಕೋಬೇಕು. ಮತ್ತೆ ಮ್ಯಾಶ್ ಮಾಡಿದ ಗೆಣಸನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಟೀಸ್ಪೂನ್ ಅಷ್ಟು ಯಾಲಕ್ಕಿ ಪೌಡರ್ ಹಾಕಿ ಕೈಯಾಡಿಸ್ಕೊಳ್ಳಿ. ಸ್ವಲ್ಪ ಆರಿದ ನಂತರ ಇದು ಗಟ್ಟಿ ಬರುತ್ತೆ. ನಾನು ಮೊದಲೇ ಹೋಳಿಗೆ ಮಾಡಲಿಕ್ಕೆ ಮೈದಾ ಹಿಟ್ಟು ಕಲಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕು. ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲ ಮೊದಲೇ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದು ಹೂರ್ಣ ಮಾಡ್ಕೊಂಡಿದ್ವಲ್ಲ, ಈಗ ಆರಿದೆ ಇದು, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊಳ್ಳೋಣ. ಒಂದೊಂದಾಗಿ ಕನಕದಲ್ಲಿ ಹೂರ್ಣ ತುಂಬೋಣ. ಮೊದ್ಲು ಸ್ಟಾರ್ಟಿಂಗ್ ಒಟ್ಟೆ ಹೋಳಿಗೆ ಮಾಡಲ್ದವ್ರು ಯಾರು ಇರ್ತಾರಲ್ಲ ಅಂಥವ್ರಿಗೆ ಈ ರೀತಿ ತುಂಬೋದು ಈಸಿ ಅನ್ನಿಸ್ತು. ಮೊದಲೇ ಸಲ ಮಾಡೋರಿಗೆ ಈ ಪೇಪರ್ ಹೋಳಿಗೆ ಪೇಪರ್ ಶೀಟ್ ತಗೊಂಡ್ರೆ ಅಂದ್ರೆ ಭಾಳ ಈಸಿ ಅನ್ನಿಸ್ತೈತೆ ನಿಮಗೆ ಮಾಡಲಿಕ್ಕೆ. ಒಟ್ಟು ಹರಿಯೋದಿಲ್ಲ ಹೋಳಿಗೆ. ಡೈರೆಕ್ಟ್ ಇದನ್ನು ತವಾ ಮೇಲೆ ಹಾಕಿದ್ರು ಏನಾಗೋದಿಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಈ ಹೋಳಿಗೆ ತಿನ್ನಲು ಭಾಳ ಟೇಸ್ಟ್ ಇರ್ತಾವೆ. ಈಗ ಇನ್ನೊಂದು ಟೈಪನ್ನ ಹೂರ್ಣ ಹೇಗೆ ತುಂಬೋದಂತೇಳಿ ಒಂದು ಕೈಯಲ್ಲಿಂದ ಒಂದು ಮನೆ ಮೇಲೆ ಇಟ್ಟು ಮಾಡಿದೆ, ಒಂದು ಕೈಯಲ್ಲಿ ಮಾಡ್ತಾ ಇದ್ದೀನಿ. ಈ ರೀತಿಯೂ ಮಾಡ್ಕೋಬೋದು, ಇದು ಪ್ರಾಕ್ಟೀಸ್ ಇದ್ದವ್ರಿಗೆ ಈಸಿ ಅನ್ನಿಸ್ತು. ಈ ರೀತಿ ಮೊದಲೇ ತುಂಬಿಕೊಂಡು ಇಟ್ಕೋಬೇಕು. ಇದನ್ನು ಲಟ್ಟಿಸ್ಕೊಂಡು ಈ ರೀತಿ ಮಾಡೋದನ್ನು ಈಸಿ ಅನ್ನಿಸ್ತಿದೆ ನಮಗೆ. ಇದು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇದು ಗೆಣಸಿನ ಹೋಳಿಗೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹೋಳಿಗೆ ರೆಡಿ. ಇದನ್ನ ತುಪ್ಪದೊಂದಿಗೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಧನ್ಯವಾದಗಳು.